ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ವೀಕೆಂಡ್ ವಿತ್ ಸಿಂಧು. ಇವತ್ತಿನ ವಿಡಿಯೋದಲ್ಲಿ ನಾನು ಮಹಾರಾಷ್ಟ್ರ ಸ್ಟೈಲ್ ಸ್ಯಾರಿನ ಹೇಗೆ ಉಟ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ. ಇದು ನಾರ್ಮಲ್ ಸ್ಯಾರಿ ವೇರಿಂಗ್ ಗಿಂತನೂ ತುಂಬ ಈಸಿ ಆಗಿದೆ, ಮತ್ತೆ ಇದನ್ನ ಸ್ಪೆಷಲ್ ಅಕೇಶನ್ಸ್ ಅಲ್ಲಿ ಟ್ರೈ ಮಾಡಿ ತುಂಬಾ ಚೆನ್ನಾಗಿ ಕಾಣುತ್ತೆ. ಫಸ್ಟಿಗೆ ನಾನು ಇಲ್ಲಿ 3/4 ಪ್ಯಾಂಟ್ ಹಾಕೊಂಡಿದ್ದೀನಿ. ಈ ಟೈಪ್ ಸ್ಯಾರಿಗೆ ನಾವು ಸ್ಯಾರಿ ಪೆಟಿಕೋಟ್ ಯೂಸ್ ಮಾಡಬಾರ್ದು. ಈ ರೀತಿ 3/4 ಪ್ಯಾಂಟ್ ಅಥವಾ ಲೆಗ್ಗಿನ್ಸ್ನ ನೀವು ಹಾಕೋಬಹುದು, ಆದರೆ ಎಲಾಸ್ಟಿಕ್ ಟೈಟ್ ಇರಬೇಕು. ಬಟ್ ನಾನು ಸಜೆಸ್ಟ್ ಮಾಡೋದೇನು ಅಂದರೆ, ಆದಷ್ಟು 3/4 ಪ್ಯಾಂಟ್ನೇ ಹಾಕ್ಕೊಳ್ಳಿ. ಫುಲ್ ಪ್ಯಾಂಟ್ ಹಾಕ್ಕೊಂಡ್ರೆ ಅದು ಕೆಳಗಡೆ ಕಾಣಿಸುತ್ತೆ, ಅದಷ್ಟು ಲುಕ್ ಕೊಡೋದಿಲ್ಲ. ನೋಡಿ, ಈಗ ಇದು ನಾನು ತಗೊಂಡಿರೋ ಸೀರೆ. ಎರಡೂ ಕಡೆ ಬಾರ್ಡರ್ ಇದೆ, ಒಂದ್ ಕಡೆ ಚಿಕ್ಕ ಬಾರ್ಡರ್, ಒಂದ್ ಕಡೆ ದೊಡ್ಡ ಬಾರ್ಡರ್ ಇದೆ. ಈ ತರ ಮಹಾರಾಷ್ಟ್ರ ಸ್ಟೈಲ್ ಸ್ಯಾರಿಗೆ ಬಾರ್ಡರ್ ಕಾಂಟ್ರಾಸ್ಟ್ ಆಗಿದ್ರೆ ತುಂಬಾ ಲುಕ್ ಕೊಡುತ್ತೆ. ನೋಡಿ, ಈ ರೀತಿ ಹಿಂದೆಯಿಂದ ತಗೊಂಡ್ಬಂದೆ ನಾನು. ರೈಟ್ ಸೈಡ್ಗೆ ನಿಮ್ ಪಲ್ಲು ಇರ್ಬೇಕು ಯಾವಾಗ್ಲೂ, ಲೆಫ್ಟ್ ಸೈಡ್ಗೆ ಪ್ಲೇನ್ ಉಡ್ಸರ್ಗಿರ್ಬೇಕು. ಈಗ ಲೆಫ್ಟ್ ಸೈಡ್ ಬಟ್ಟೆ ಏನಿದೆಯಲ್ಲ, ಇದನ್ನ ನಾನು ಸುಮಾರು 1.5 meter ಅಷ್ಟು ಉದ್ದ ಬಿಟ್ಕೊಂತಾ ಇದ್ದೀನಿ. ಈಗ ಇದನ್ನ ಸ್ವಲ್ಪ ಒಳಗಡೆ ಸಿಗಿಸ್ಕೊಳ್ತಾ ಇದ್ದೀನಿ. ಈಗ ಇದಕ್ಕೆ ಎರಡೂ ಕಡೆಯಿಂದ ಈ ಲೆಫ್ಟ್ ಸೈಡ್ ಏನ್ ಬಟ್ಟೆ ಬಿಟ್ಟಿದೀವಲ್ಲ ಅಲ್ಲಿಂದ ತಗೊಂಡು ಈ ಕಡೆ ಎರಡನ್ನು ಸ್ವಲ್ಪ ಬಟ್ಟೆ ತಗೊಂಡು ಅದನ್ನ ನಾವು ಮಧ್ಯದಲ್ಲಿ ಗಂಟು ಹಾಕ್ಕೋಬೇಕು. ಈ ರೀತಿ ಗಂಟನ್ನ ಸ್ವಲ್ಪ ಟೈಟ್ ಆಗಿ ಹಾಕ್ಕೊಳ್ಳಿ, ಯಾಕಂದ್ರೆ ಫುಲ್ ಸೀರೆ ಆ ಗಂಟು ಮೇಲೆ ನಿಂತಿರುತ್ತೆ. ಈಗ ನೋಡಿ, ಎರಡು ಡಿವೈಡ್ ಆಗಿದೆ ಸ್ಯಾರಿ. ಈಗ ಲೆಫ್ಟ್ ಸೈಡ್ ಏನಿದೆಯಲ್ಲ ಅದನ್ನ ನಿಮ್ ಲೆಫ್ಟ್ ಲೆಗ್ ಇಂದ ಒಳಗೆ ಹಾಸಿ ಈ ರೀತಿ ತಗೋಬೇಕು. ಈಗ ರೈಟ್ ಸೈಡ್ ಇಂದ, ನಿಮ್ಮ ರೈಟ್ ಹ್ಯಾಂಡ್ ಇಂದ ಈ ರೀತಿ ನಿರ್ಗೆ ಮಾಡೋದನ್ನ ಸ್ಟಾರ್ಟ್ ಮಾಡಬೇಕು. ಫುಲ್ ನಿರ್ಗೆ ಮಾಡ್ಕೊಳ್ಳಿ ಈ ರೀತಿ. ಅದು ನಿಮ್ ಕಾಲ್ ಮೇಲೆ ಬರಬೇಕು ಬಾರ್ಡರು. ಎಕ್ಸ್ಟ್ರಾ ಬಟ್ಟೆನ ಹಿಂದೆ ಹಾಕೊಳ್ತಾ ಇದ್ದೀನಿ. ಈಗ ಇದನ್ನ ಉಳಿದಿರೋ ಫ್ಯಾಬ್ರಿಕ್ನ ಒಳಗಡೆ ಸಿಗಿಸ್ಕೋಬೇಕು. ಕಾಲ್ ಹತ್ರ ಸ್ವಲ್ಪ ಸುಕ್ ಬಂದಿದ್ರೆ ಸರಿ ಮಾಡ್ಕೊಳ್ಳಿ. ಈಗ ಬಾರ್ಡರ್ ಏನಿದೆಯಲ್ಲ ಇದನ್ನ ಹಿಂದೆ ತಗೊಂಡು ನಾನು ಪಿನ್ ಹಾಕೊಳ್ತಾ ಇದ್ದೀನಿ. ಈಗ ಲೆಫ್ಟ್ ಪಾರ್ಟ್ ಫುಲ್ ಕಂಪ್ಲೀಟ್ ಆಗಿದೆ. ಈಗ ರೈಟ್ ಪಾರ್ಟ್ ಏನಿದೆ, ಇಷ್ಟು ಫುಲ್ ಸೀರೆನ ನಿಮ್ಮ ರೈಟ್ ಲೆಗ್ ಒಳಗಡೆ ಹಾಸಿ ತಗೋಬೇಕು. ನೋಡಿ, ಈ ರೀತಿ ಒಳಗಡೆ ಹಾಸಿ ತಗೊಂಡಿದ್ದೀನಿ. ಈಗ ಫಸ್ಟ್ ಸ್ಯಾರಿನ ಪ್ಲೇಟ್ಸ್ ಮಾಡ್ಕೋಬೇಕು. ಪಲ್ಲೂನ ಲೆಫ್ಟ್ ಹ್ಯಾಂಡ್ ಯೂಸ್ ಮಾಡಿಕೊಂಡು ನೆರಿಗೆಗಳನ್ನ ಮಾಡ್ಕೊಂಡು ಹೋಗ್ಬೇಕು. ಪ್ಲೇಟ್ಸ್ನೆಲ್ಲ ಕರೆಕ್ಟಾಗಿ ಅಡ್ಜಸ್ಟ್ ಮಾಡಿಕೊಂಡು ಪಿನ್ಗಳನ್ನ ಹಾಕ್ಕೊಳ್ತಾ ಹೋಗಿ, ಅಂದರೆ ಈಸಿ ಆಗುತ್ತೆ. ಸ್ಟಾರ್ಟಿಂಗ್ ಅಷ್ಟೇ ಸ್ವಲ್ಪ ಕಷ್ಟ ಅನಿಸ್ಬೋದು, ಆದರೆ ನಾರ್ಮಲ್ ಸ್ಯಾರಿ ವೇರಿಂಗ್ಗಿಂತನೂ ತುಂಬ ಬೇಗ ನೀವು ಈ ಸೀರೆನ ಉಟ್ಕೋಬೋದು. ಮತ್ತು ಸ್ಪೆಷಲ್ ಅಕೇಷನ್ಸಲ್ಲಿ ತುಂಬ ಸ್ಪೆಷಲಾಗಿ ಕಾಣುತ್ತೆ, ಚೆನ್ನಾಗಿ ಕಾಣುತ್ತೆ. ನೋಡಿ, ಈ ರೀತಿ ರೈಟ್ ಸೈಡ್ ಬಾರ್ಡರ್ ಏನಿದೆಯಲ್ಲ ಅದು ನಿಮ್ಮ ರೈಟ್ ಲೆಗ್ ಮೇಲೆ ಬರಬೇಕು. ಪಲ್ಲು ಉದ್ದ ಎಷ್ಟು ಬೇಕು ನಿಮಗೆ ಅಷ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ.
ಈಗ ಎಕ್ಸ್ಟ್ರಾ ಬಟ್ಟೆ ಇಲ್ಲಿ ಉಳಿದಿದೆಯಲ್ಲ, ಇದನ್ನ ನಾನು ರೈಟ್ ಹ್ಯಾಂಡಿಂದ ನೆರಿಗೆ ಮಾಡ್ಕೊಳ್ತಾ ಇದ್ದೀನಿ. ನೆರಿಗೆ ಮಾಡಿ ಅದನ್ನ ಹಿಂದೆನೆ ಸಿಗಿಸ್ಬೇಕು ನೋಡಿ ಈ ತರ. ಈಗ ಅಲ್ಲಿಗೊಂದು ಪಿನ್ ಹಾಕೊಳ್ತಾ ಇದ್ದೀನಿ. ನೋಡಿ ಇಷ್ಟೇ ಫ್ರೆಂಡ್ಸ್, ಎಷ್ಟು ಈಸಿಯಾಗಿ ಕಚ್ಚೆ ಸೀರೆನ ಎಷ್ಟು ಬೇಗ ಉಟ್ಕೊಂಡ್ವಿ ಅಲ್ವಾ. ಈಗ ಮುಹೂರ್ತಗಳಿರುತ್ತೆ ಮದುವೆ ಮನೆಯಲ್ಲಿ, ಅದಕ್ಕೋಸ್ಕರ ನೀವು ಹಿಂದಿನ ದಿನಾನೇ ಹೇಗೆ ಇದನ್ನು ಪಿನ್ ಮಾಡ್ಕೊಂಡು ಇಟ್ಕೊಂಡ್ರೆ ನಿಮಗೆ ಈಸಿ ಆಗುತ್ತೆ ಅಂತ ನಾನು ಇವಾಗ ತೋರಿಸ್ತೀನಿ. ನೋಡಿ ಈಗ ಫಸ್ಟಿಗೆ ಸೆರಗಿನ ಪಾರ್ಟ್ ಏನಿದೆ ಅಲ್ಲಿಗೆ ಒಂದು 4 ಪಿನ್ ಹಾಕ್ಕೊಂಡು ಬಿಟ್ಬಿಡ್ಬೇಕು. ನೆಕ್ಸ್ಟ್ ಇವಾಗ ಲೆಫ್ಟ್ ಸೈಡ್ ಬಾರ್ಡರ್ ಏನಿದೆಯಲ್ಲ ನೆರಿಗೆ ಮಾಡ್ಕೊಂಡು ಒಳಗೆ ಸಿಗಿಸ್ಕೊಂಡಿದೀವಲ್ಲ, ಇಲ್ಲಿಗೂ ಕೂಡ ನೀವು ಪಿನ್ಗಳನ್ನ ಹಾಕೋಬೇಕು. ನೆರಿಗೆಗಳನ್ನ ನೀಟಾಗಿ ಅಡ್ಜಸ್ಟ್ ಮಾಡಿಕೊಂಡು ಈ ರೀತಿ ಪಿನ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಇದನ್ನ ಹೊರಗೆ ತೆಗೆದು ಬಿಟ್ಟೆ. ಈಗ ನಾವು ಗಂಟು ಕಟ್ಟಿರ್ತೀವಲ್ಲ, ಗಂಟನ್ನ ನಿಧಾನವಾಗಿ ಬಿಚ್ಚಿ ಯಾವ ಕಡೆಯಿಂದ ಗಂಟು ಕಟ್ಟಿದೀವಿ, ಎರಡೂ ಬಟ್ಟೆ ತಗೊಂಡಿದೀವಲ್ಲ ಅಲ್ಲಿಗೆ ನಾನು ಪಿನ್ ಹಾಕೊಳ್ತಾ ಇದ್ದೀನಿ. ಅಂದ್ರೆ ನಮಗೆ ಮುಂದೆ ನೆಕ್ಸ್ಟ್ ಉಡ್ಬೇಕಾದ್ರೆ ಗೊತ್ತಾಗುತ್ತೆ ಪಿನ್ ಹಾಕೊಂಡಿರೋ ಕಡೆ ನಾವು ಗಂಟು ಕಟ್ಟಬೇಕು ಅಂತ. ಈ ರೀತಿ ಎರಡೂ ಕಡೆ ನಾನು ಪಿನ್ ಹಾಕೊಳ್ತಾ ಇದ್ದೀನಿ. ಈಗ ನಾನು ಈ ಸೀರೆನ ಈ ತರ ಹಾಸ್ಕೊಂಡಿದ್ದೀನಿ. ಲೆಫ್ಟ್ ಸೈಡ್ ಸೀರೆ ಏನಿದೆಯಲ್ಲ ಇದನ್ನ ನಾನು 60 ಇಂಚ್ ವರ್ಗೂ ಪಿನ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ ಈ ರೀತಿ ನೀಟಾಗಿ ಪ್ಲೇಟ್ಸ್ನ ಅಡ್ಜಸ್ಟ್ ಮಾಡಿಕೊಂಡು ಪಿನ್ ಹಾಕಿ ಇಟ್ಕೊಳ್ಳಿ, ತುಂಬ ಈಸಿ ಆಗುತ್ತೆ. ನೆಕ್ಸ್ಟು ಸೆರಗಿನ ಪಾರ್ಟು, ಪಲ್ಲು ಸೈಡ್ ಏನಿದೆಯಲ್ಲ ಇಲ್ಲಿ ನಾನು 50 ಇಂಚ್ ವರ್ಗೂ ಈ ರೀತಿ ಪ್ಲೇಟ್ಸ್ ಮಾಡಿಕೊಂಡು ಪಿನ್ ಮಾಡಿ ಇಟ್ಕೊಂಡಿದ್ದೀನಿ. ನೀವು ನಿಮ್ಮ ಸ್ಯಾರಿ ಲೆಂಗ್ತ್ ಎಷ್ಟಿದೆಯೋ ಅಷ್ಟುದ್ದ ನೀವು ನೋಡಿ ಅಡ್ಜಸ್ಟ್ ಮಾಡಿಕೊಂಡು ಪಿನ್ ಹಾಕಿ ಇಟ್ಕೊಳ್ಳಿ. ಈಗ ಉಳಿದಿರೋ ಸೀರೆ ಏನಿದೆಯಲ್ಲ ಇದನ್ನ ನಾನು ನಿಧಾನವಾಗಿ ರೋಲ್ ಮಾಡ್ತಾ ಹೋಗ್ತೀನಿ. ಅಂದರೆ ಸೀರೆ ಸುಕ್ಕಾಗಲ್ಲ, ಮತ್ತು ನೀವು ಫಂಕ್ಷನ್ಸಿಗೆಲ್ಲ ಹೋಗ್ಬೇಕಾದ್ರೆ ನೀಟಾಗಿ ಇದನ್ನ ಕ್ಯಾರಿ ಮಾಡ್ಬೋದು. ಈಗ ನೋಡಿ ಇದನ್ನ ಎಷ್ಟು ಬೇಗ ಉಟ್ಕೋಬಹುದು ಅಂತ ತೋರಿಸ್ತೀನಿ. ಸೀರೆನ ಓಪನ್ ಮಾಡಿಕೊಂಡೆ. ಈಗ ಲೆಫ್ಟ್ ಸೈಡ್ ಏನಿದೆಯಲ್ಲ ರೈಟ್ ಸೈಡ್ ಯಾವಾಗಲೂ ನಿಂಪಲ್ಲೂ ಇರಬೇಕು, ಲೆಫ್ಟ್ ಸೈಡು ಹುಡ್ಸರ್ಗಿರ್ಬೇಕು. ಈಗ ಎರಡು ಕಡೆ ಪಿನ್ ಮಾಡ್ಕೊಂಡಿದ್ದೆ ನಾನು, ಎಲ್ಲಿ ಗಂಟು ಕಟ್ಟಬೇಕು ಅಂತ ಅದರೊಳಗಿಂದ ಬರ್ತಾ ಇದ್ದೀನಿ ನಾನು. ಪಿನ್ನ ತೆಗೆದು ಸೀರೆನ ಒಳಗೆ ಸಿಗಿಸ್ಕೊಂಡು ಅಲ್ಲಿ ಗಂಟು ಕಟ್ಕೊಳ್ತಾ ಇದ್ದೀನಿ. ಈಗ ಲೆಫ್ಟ್ ಪಾರ್ಟ್ ಏನಿದೆಯಲ್ಲ ಇದನ್ನ ನಿಮ್ಮ ಲೆಫ್ಟ್ ಲೆಗ್ ಒಳಗಿಂದ ಹಾಸಿ ತಗೊಂಡು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಕಾಲ್ ಹತ್ರ ಎಲ್ಲ ಕರೆಕ್ಟಾಗಿ ಅಡ್ಜಸ್ಟ್ ಮಾಡಿಕೊಂಡು ಪಿನ್ ಹಾಕಿದೀವಲ್ಲ, ಈಗ ಆ ಪಿನ್ನ ತೆಗೆದ್ರೆ ನೀಟಾಗಿ ನೆರಿಗೆಗಳು ಆರಾಮಾಗಿ ಕೂತಿರುತ್ತೆ. ಇದೇ ತರ ರೈಟ್ ಸೈಡ್ ಸೀರೆನೂ ಕೂಡ ನೀವು ನಿಮ್ಮ ರೈಟ್ ಲೆಗ್ ಇಂದ ಒಳಗಡೆ ಹಾಸಿ ತಗೋಬೇಕು. ಬಾರ್ಡರ್ ಯಾವ್ದ್ ಮೇಲ್ ಬರ್ಬೇಕು ಅಂತ ನೋಡ್ಕೊಂಡು ಮಾಡ್ಕೊಳ್ಳಿ. ಉಳ್ದಿರೋ ಬಟ್ಟೆನ ಈ ರೀತಿ ನಾನು ನೆರಿಗೆ ಮಾಡಿಕೊಂಡು ಹಿಂದೆ ಸಿಗಿಸ್ಕೋತಾ ಇದ್ದೀನಿ. ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಬೇಗ ಆಗೋಯ್ತು. ಯೂಶ್ವಲಿ ನಾವು ರೇಷ್ಮೆ ಸೀರೆ ಉಟ್ಟಾಗ ಯಾವಾಗ ಡ್ರೆಸ್ ಚೇಂಜ್ ಮಾಡ್ತೀವಪ್ಪ ಅಂತ ಕಾಯ್ತಾ ಇರ್ತೀವಿ ಅಲ್ವಾ. ಆದ್ರೆ ಈ ರೀತಿ ಸೀರೆ ಉಟ್ಟಾಗ ನೀವು ಫುಲ್ ಡೇ ಆರಾಮಾಗಿ ಕಂಫರ್ಟೇಬಲ್ ಆಗಿ ಓಡಾಡ್ಕೊಂಡಿರ್ಬೋದು, ಮೆಟ್ಲತ್ತದಕ್ಕೆ ಯಾವುದೇ ರೀತಿ ಪ್ರಾಬ್ಲಮ್ ಇರೋದಿಲ್ಲ. ಮತ್ತೆ ಎಥ್ನಿಕ್ ಡೇ ಇದ್ದಾಗ ನೀವು ಫ್ರೆಂಡ್ಸ್ ಎಲ್ಲ ಮಾತಾಡ್ಕೊಂಡು ಈ ರೀತಿ ಉಟ್ಕೊಂಡು ಹೋದ್ರೆ ತುಂಬಾ ಸ್ಪೆಷಲ್ ಆಗಿ ಚೆನ್ನಾಗಿ ಕಾಣಿಸುತ್ತೆ. ಈ ಟೈಪ್ ಸ್ಯಾರಿಗೆ ಮೂಗಿಗೆ ನತ್ ಹಾಕೊಳ್ಳಿ ಅಥವಾ ಗಾಡಿ ಇಟ್ಕೊಳ್ಳಿ, ಹೇರ್ ಸ್ಟೈಲ್ ಬನ್ ಹಾಕೊಳ್ಳಿ ನಾಟ್. ಮತ್ತೆ ಸ್ಯಾಂಡಲ್ಸ್ ಫ್ರಂಟ್ ಕ್ಲೋಸ್ಡ್ ಟೋ ಸ್ಯಾಂಡಲ್ಸ್ ಬರುತ್ತೆ, ಈ ರೀತಿ ಹಾಕೊಳ್ಳಿ. ಇದು ಕಂಪ್ಲೀಟ್ ಲುಕ್ ತುಂಬಾ ಡಿಫ್ರೆಂಟ್ ಆಗಿ ಚೆನ್ನಾಗಿರುತ್ತೆ.
ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಂತೀನಿ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಮತ್ತು ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ನೆಕ್ಸ್ಟ್ ವಿಡಿಯೋ ಜೊತೆ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.